ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ವ್ಲಾಗ್ ವಿತ್ ಭರತ್ರಾಜ್. ಸ್ನೇಹಿತರೆ, ನಾನು ಬಸ್ಸಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರಬೇಕು ಅಲ್ವಾ? ಹೌದು ಸ್ನೇಹಿತರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ವಿಶ್ವವಿಖ್ಯಾತ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ. ಪ್ರತಿ ವರ್ಷ ನಡೆಯೋ ಈ ಕಡಲೆಕಾಯಿ ಪರಿಷೆಗೆ ನಾನು ಹೋಗಿಲ್ಲ ಅಂತ ಅಂದರೆ ಆ ವರ್ಷ ನನಗೇನೋ ಕಳೆದುಕೊಂಡ ಹಾಗೆ ಅನ್ನಿಸ್ತಾ ಇರುತ್ತೆ. ಸರಿ, ಮತ್ತೆ ಆಗ್ತಾಡ, ಬನ್ನಿ ನಮ್ಮ ಈ ಬ್ಯೂಟಿಫುಲ್ ಪರಿಷೆಗೆ ಹೋಗ್ಬರೋಣ. ಪರಿಷೆಗೆ ಹೋಗೋದಕ್ಕೂ ಮುಂಚೆ ಎಂದಿನಂತೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಇಳ್ಕೋಬೇಕು, ಬನ್ನಿ ಹೋಗೋಣ. ನಾನು ಬಸ್ ಇಳಿದಿದ್ದು ರಾಮಕೃಷ್ಣ ಆಶ್ರಮದ ಹತ್ರ. ಅಲ್ಲಿ ಕಾಣ್ತಿದ್ದಾರಲ್ಲ ಪೂಜ್ಯ ವಿವೇಕಾನಂದರ ಸ್ಟ್ಯಾಚ್ಯೂ, ಅಲ್ಲಿಂದ ನೇರವಾಗಿ ಹೋದರೆ ಬಸವನಗುಡಿಯನ್ನು ತಲುಪ್ತೀವಿ. ಮುಂದೆ ಹೋಗಬೇಕಾದ್ರೆ ಮೊದಲು ಕಂಡಿದ್ದೆ ನಮ್ಮ ಬಾಸ್ ವಿದ್ಯಾಗಣಪತಿ. ಪ್ರತಿ ಬಾರಿ ಆನೆಗೊಂಬೆಯನ್ನು ನೋಡಿದಾಗ ಖುಷಿಯಾಗೋದು, ಆದರೆ ಇವಾಗ ಬೇಜಾರ ಜೊತೆಗೆ ತುಂಬ ನೋವಾಗುತ್ತೆ. ಕಾರಣ, ನಮ್ಮ ಅರ್ಜುನ. ಮಿಸ್ ಯು ಅರ್ಜುನ. ಸ್ನೇಹಿತರೆ, ಇವಾಗ ನಾವು ಕಡಲೆಕಾಯಿ ಪರಿಷೆ ನಡೆಯುವಂತಹ ಮುಖ್ಯ ಸ್ಥಳ ಅಂದರೆ ಬಸವನಗುಡಿಯ ಮುಖ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರಾಗಿದೆ. ಈ ವರ್ಷ ಕಡಲೆಕಾಯಿ ಪರಿಷೆ 11ನೇ ತಾರೀಕು ಸೋಮವಾರ ಅಧಿಕೃತವಾಗಿ ಚಾಲನೆ ಆಗುತ್ತೆ. ಆದರೆ ನಾನು ಸ್ವಲ್ಪ ಮುಂಚಿತವಾಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ. ಆಗಲೇ ತರತರಹದ ಕಡಲೆಕಾಯಿಗಳು ಜನರನ್ನು ಆಕರ್ಷಿಸೋದಕ್ಕೆ ರೆಡಿಯಾಗಿದ್ವು. ಪರಿಷೆ ಶುರುವಾದಾಗ ಈ ರಸ್ತೆ ಕಂಪ್ಲೀಟಾಗಿ ಜನಸಾಗರದಲ್ಲಿ ಮುಳುಗೋಗಿರುತ್ತೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಆ ರೀತಿ ಕಂಗೊಳಿಸ್ತಾ ಇರುತ್ತೆ. ನೋಡಿ ಅದೆಷ್ಟು ಕಡಲೆಕಾಯಿಗಳ ರಾಶಿ ರಾಶಿ ಪರಿಚಯ. ಈ ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿ ತನ್ನ ಜೊತೆಗೆ ಬಗೆ ಬಗೆಯ ತಿಂಡಿಗಳನ್ನು ಸಹ ಕರೆತಂದಿರುತ್ತೆ. ನಾನು ಮುಂದೆ ಹೊರಟಿದ್ದು ನಮ್ಮ ಶ್ರೀ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ. ದೇವಸ್ಥಾನದ ಪಕ್ಕದಲ್ಲಿ ತುಂಬ ಜನ ಸೇರಿದ್ರು. ಏನಿದು ಅಂತ ಹತ್ರ ಹೋಗಿ ನೋಡಿದ್ರೆ ಬೆಲ್ಲದ ಪರಿಷೆ ನಡೀತಾ ಇತ್ತು. ಇಲ್ಲಿ ನೋಡಿ ನಮ್ಮ ಮಂಡ್ಯ ಬೆಲ್ಲದ ಪರಿಚಯ, ಬಹಳ ಸಿಹಿಯಾಗಿದೆ. ನಮ್ಮಮ್ಮ ಹೇಳ್ತಿರ್ತಾರೆ ಕಡಲೆಕಾಯಿ ಜೊತೆಗೆ ಬೆಲ್ಲ ಸೂಪರ್ ಕಾಂಬಿನೇಷನ್ ಅಂತ. ನಿಜವಾಗ್ಲೂ 100ಕ್ಕೆ 100 ಸತ್ಯ ಅದು. ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಸ್ನೇಹಿತರೆ, ದೇವಾಲಯದ ಒಳಗಡೆ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಬರೋಣ. ವಾರಾಂತ್ಯ ಆಗಿರೋ ಕಾರಣ ಸ್ವಲ್ಪ ಜನ ಹೆಚ್ಚಿಗೆ ಇದ್ದರು, ಆದರೂ ಸೂಪರ್ ದರ್ಶನ ಆಯಿತು. ದರ್ಶನವನ್ನು ಮುಗಿಸ್ಕೊಂಡು ಅಲ್ಲಿಂದ ದೇವಾಲಯದ ಹಿಂದೆ ಇರುವಂತಹ ವಾಲ್ಮೀಕಿ ಆಶ್ರಮಕ್ಕೆ ಬಂದೆ. ಇಲ್ಲಿ ಮಹರ್ಷಿಗಳ ದರ್ಶನ ಮಾಡಿ ಅಲ್ಲಿನ ದೇವಾಲಯಗಳ ದರ್ಶನವನ್ನು ಕೂಡ ಮಾಡಿ ಮುಂದೆ ಹೊರಟೆ. ಆತ್ಮೀಯರೇ, ಇವಾಗ ನಾನು ಬಂದಿರೋದು ಬಸವನಗುಡಿ ಅಂತ ಹೆಸರು ಬರುವುದಕ್ಕೆ ಮುಖ್ಯ ಕಾರಣವಾದಂತಹ ನಮ್ಮ ಶ್ರೀ ದೊಡ್ಡ ಬಸವಣ್ಣ ದೇವಾಲಯಕ್ಕೆ. ಸ್ನೇಹಿತರೆ, ನಮ್ಮ ಬಸವಣ್ಣನ ಕಥೆಯನ್ನು ಈ ಹಿಂದೆ ಅಂದರೆ ಕಳೆದ 2022 ಕಡಲೆಕಾಯಿ ಪರಿಷೆ ವೈಭವದಲ್ಲಿ ಹೇಳಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ದಯಮಾಡಿ ನೋಡಿ. ಅದ್ಭುತವಾದ ದರ್ಶನವನ್ನು ಮಾಡಿಕೊಂಡು ಹೊರಬಂದೆ. ಮುಂದೆ ಹೊರಟಿದ್ದು ನಾನು ಜಾತ್ರೆಯ ಇನ್ನೊಂದು ಭಾಗಕ್ಕೆ, ಅಂದರೆ ಈ ಜಾತ್ರೆಯಲ್ಲಿನ ತರತರಹದ ಆಟಗಳನ್ನು ಆಯೋಜಿಸಿರುವಂತಹ ಸ್ಥಳಕ್ಕೆ. ಕಳೆದ ವರ್ಷದ ಹಾಗೆ ಈ ವರ್ಷವೂ ಸಹ ಅನೇಕ ರೀತಿಯ ಆಟಗಳನ್ನು ಆಯೋಜಿಸಿದರು. ಬಂದಾಗ ಈ ಮಕ್ಕಳ ಖುಷಿಯನ್ನ ನೋಡಬೇಕು.
ಸ್ಥಳದಲ್ಲಿ ಎಲ್ಲ ಆಟಗಳನ್ನು ನೋಡಿ ಸ್ವಲ್ಪ ಹೊತ್ತು ಕಾಲ ಕಳೆದು ಹೊರಗಡೆ ಬಂದೆ. ನಾನು ಹೇಳಿದ್ನಲ್ಲ, ಈ ಪರಿಷೆ ಎಲ್ಲ ತರಹದ ತಿಂಡಿಗಳನ್ನು ಜೊತೆಗೆ ಕರೆ ತಂದಿರುತ್ತೆ ಅಂತ. ನೋಡಿ, ದೇವರ ದರ್ಶನವನ್ನು ಮಾಡಿ ಈ ಆಟಗಳನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದು ಈ ಬ್ಯೂಟಿಫುಲ್ ಬಸವನಗುಡಿಯ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಇವರು ಕಂಡ್ರು, ನೋಡಿ ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ ಅಂತ. ಮುಂದೆ ನಡ್ಕೊಂಡು ಬರಬೇಕಾದ್ರೆ ಒಂದಷ್ಟು ಚಂದದ ಗೊಂಬೆಗಳ ಪರಿಚಯ ಕೂಡ ಆಯಿತು. ಇಲ್ಲಿ ನೋಡಿ ಹೆಣ್ಣು ಮಕ್ಕಳ ಅಲಂಕಾರಿಕ ಆಭರಣಗಳು, ಏನ್ ಲೈಟಿಂಗ್ ಮಾಡಿದ್ದಾರೆ ಗುರು ಇವರು. ಜಾತ್ರೆ ಅಂದ ಮೇಲೆ ಕಡಲೆಪುರಿ ಕೂಡ ಜೊತೆಗೆ ಇರಲೇಬೇಕಲ್ವಾ, ಅವರು ಸಹ ಇದ್ರು. ಇವುಗಳನ್ನು ನೋಡಿ, ಗೃಹ ಅಲಂಕಾರಿಕ ವಸ್ತುಗಳು. ಇವುಗಳ ಜೊತೆಗೆ ನಮ್ಮ ಚನ್ನಪಟ್ಟಣದ ಗೊಂಬೆಗಳು. ಇವುಗಳನ್ನೆಲ್ಲ ನೋಡಿಕೊಂಡು ಮುಂದೆ ಬರಬೇಕಾದ್ರೆ ಈ ಕೃತಕ ಹೂಗಳು ಬಹಳ ಸೊಗಸ ಕಾಣ್ತಿತ್ತು. ನೋಡಿ ಎಷ್ಟು ಸುಂದರವಾಗಿದೆ. ನೋಡಿದ್ರಲ್ಲ ಆತ್ಮೀಯರೇ, ಇದಾಗಿತ್ತು ಈ ವರ್ಷ ನಮ್ಮ ಬಸವನಗುಡಿಯಲ್ಲಿ ನಡೀತಾ ಇರುವಂತಹ ಕಡಲೆಕಾಯಿ ಪರಿಷೆಯ ವೈಭವ. ಹೇಗನ್ನಿಸ್ತು ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಖುಷಿಯಾಗಿರಿ, ಆನಂದವಾಗಿರಿ ಅಂತ ಹೇಳ್ತಾ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ನಮಸ್ಕಾರ.